ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ರಗಡಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿದೆ, ಸರಳವಾಗಿ ಯಾವುದೇ ಥರ ಮಸಾಲೆನ ಹಾಕದಾನೆ, ಹೊರಗಡೆ ಹೇಗಿರುತ್ತೋ ಅದೇ ಟೇಸ್ಟಲ್ಲೇ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಕಡಿಮೆ ಖರ್ಚಲ್ಲಿ ಕೂಡ ಆಗುತ್ತೆ, ಈಸಿಯಾಗಿ ಕೂಡ ಆಗುತ್ತೆ, ಬೇಗನೆ ಮಾಡ್ಕೋಬೋದು. ನಮಗೆ ಮಕ್ಕಳು ಯಾರು ಕೇಳಿದ್ರು ಗೆಸ್ಟ್ ಬಂದಾಗ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ಈ ನಾನು ಹೇಳಿರೋ ವಿಧಾನದಲ್ಲೇ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬಂದಿದೆ, ಹೊರಗಡೆ ಏನಿರುತ್ತೆ ಅದೇ ರುಚಿಯಲ್ಲೇ ಇದು ಬಂದಿದೆ. ಭಾಳ ಜನರಿಗೆ ಆಸಿಡಿಟಿ ಇರುತ್ತೆ, ಅಂಥವ್ರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು, ಏನೂ ಆಗೋದಿಲ್ಲ. ಫ್ರೆಂಡ್ಸ್, ಇದು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿದ್ರಂತೂ ತುಂಬ ಚೆನ್ನಾಗಾಗಿದೆ. ಸೂಪರ್ ಆಗಿದೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ತುಂಬ ತುಂಬ ಚೆನ್ನಾಗಾಗಿದೆ, ತುಂಬ ಸಿಂಪಲಾಗಿ ಕೂಡ ಇದೆ, ಯಾವುದೇ ಥರ ಹೊರಗಡೆ ಮಸಾಲ ಹಾಕಿಲ್ಲ ಇದರಲ್ಲಿ. ನಾನು ಮನೆಯಲ್ಲೇ ಮಾಡಿರೋ ಮಸಾಲ ಹಾಕಿದ್ದೀನಿ, ತುಂಬ ಸಿಂಪಲಾಗಿದೆ. ಮತ್ತು ಆ್ಯಸಿಡಿಟಿ ಅದು ಇದ್ದವರೆಲ್ಲ ಆರಾಮಾಗಿ ತಿನ್ಬೋದು, ಏನೂ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದೆ. ನಾನು ಪಾನಿಪುರಿ ಕೂಡ ಇದಕ್ಕೆ ಹಾಕಿಲ್ಲ, ಅದು ಕೂಡ ಹಾಕ್ತಾರೆ ಹೊರಗಡೆ, ನಾನು ಹಾಕಿಲ್ಲ. ಯಾಕಂದರೆ ಮನೆಯಲ್ಲಿ ಮಾಡಿದ್ದು ಅಂದರೆ ಮನೆಯಲ್ಲಿ ಮಾಡಿರೋ ಥರನೇ ಇರಬೇಕು, ಟೇಸ್ಟ್ ಹೊರಗಡೆ ಥರ ಇರಬೇಕು. ಇದು ಒಂದು ನಾಲ್ಕು ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ ನಾನು, ಮತ್ತು ಒಂದು ಮೂರು ಐದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಸರಿ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಒಂದೇ ಸಲಕ್ಕೆ ಒಂದು 30 ಸೆಕೆಂಡಲ್ಲಿ ಆಗುತ್ತೆ, ಅದಕ್ಕೋಸ್ಕರ ನಾನು ಇದು ಕಟ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಕೈಯಿಂದ ಮಾಡಿದ್ರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ, ಮತ್ತು ಜಾಸ್ತಿ ಟೈಮ್ ತಗೊಳುತ್ತೆ ನಾವು ಕೈಯಿಂದ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನಾನು ಇದು ಕಟ್ಟರ್ನ ಯೂಸ್ ಮಾಡ್ತೀನಿ. ಇದು ಕರೆಂಟ್ ಮೇಲೆ ಇರೋದು ನೋಡಿ. ಇದನ್ನು ಒಂದು ಸಣ್ಣ ಲಿಂಬೆ ಹಣ್ಣಿನ ಅಳತೆ ಹುಣಸೇಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ರಸ ತಗೊಳ್ಬೇಕು ಇದರಿಂದ ಈ ಥರ ಇದು. ಆಮೇಲೆ ಹುಣಸೇಹಣ್ಣು ಒಂದು 1 ಅವರ್ ಆದರೂ ನೆನೆಸ್ಬೇಕು. ಆ ಥರ ನೆನೆಸೋದ್ರಿಂದ ಇದರಲ್ಲಿ ಹುಳಿ ಎಲ್ಲ ಬಿಟ್ಕೊಳುತ್ತೆ, ಅದಕ್ಕೋಸ್ಕರ 1 ಅವರ್ ನೆನೆಸ್ಕೋಬೇಕು. ನೋಡಿ ಒಂದು 4 ಚಮಚ ಅಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ನಾವು ಹೆಚ್ಚಿಟ್ಟಿರ್ತೀವಲ್ಲ ಈರುಳ್ಳಿನ ಸ್ವಲ್ಪ ಹಾಕ್ಕೋಬೇಕು, ಇದು ಮಿಕ್ಕಿದ್ದೆಲ್ಲ ಮತ್ತೆ ಮೇಲ್ಗಡೆ ಹಾಕ್ಕೊಳಕ್ ಬೇಕಾಗುತ್ತೆ ಇದು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿಯಲ್ಲಿ ಇರೋದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿತಾ ಇರಬೇಕು ಇದನ್ನ, ಆಮೇಲೆ ಹೊತ್ತಿಸ್ಕೋಬಾರ್ದು ಇದನ್ನು. ಆಮೇಲೆ 1/4 ಕೆಜಿ ಬಟಾಣಿ ಹಾಕಿದ್ದೀನಿ ನಾನು, ಇದು ಮುಂಚೆನೆ ನೆನೆ ಇಟ್ಕೋಬೇಕಿದ್ದು ಬಟಾಣಿನ. ಆಮೇಲೆ ದೊಡ್ಡ ಸೈಜಲ್ಲಿ ನೋಡ್ಕೊಳ್ಳಿ, ದೊಡ್ಡ ಸೈಜಲ್ಲಿ 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಆಮೇಲೆ ಇದು ಬಟಾಣಿನ ಮುಂಚೆನೆ ನೆನೆ ಇಟ್ಟರೆ ಕುದಿಯೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇದು ವೈಟ್ ಬಟಾಣಿ ಇದೆ, 2 ಕಲರ್ ಸಿಗುತ್ತೆ, ಇನ್ನೊಂದು ಗ್ರೀನ್ ಇರುತ್ತೆ, ಇದು ವೈಟ್ ಇರುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಬೋದು. ನಾನು ವೈಟ್ ಬಟಾಣಿ ಹಾಕಿದ್ದೀನಿ ನೋಡಿ. ಇದನ್ನು ಕುದ್ದಮೇಲೆ ಈ ಥರ ಮೆತ್ತಗಾಗಿ ಬಿಡಬೇಕು, ಈ ಥರ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು. ಇವಾಗ ಈ ಬಟಾಣಿನ ಹಾಕ್ಕೊಳ್ಳೋಣ. ಒಂದು 3 ಆಲೂಗಡ್ಡೆ ಹಾಕಿದ್ನ, ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಇದು ಬಟಾಣಿ ಮತ್ತು ಆಲೂ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು, ಅದು ಹೊಂದ್ಕೊಳ್ಳೋವರೆಗೂ ನಾವು ಈ ಥರ ಮಾಡ್ಕೋಬೇಕು. 1/2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. 1/2 ಗ್ಲಾಸ್ ಇವಾಗ ಇದು ಹುಳಿ ನೆನೆಟ್ಟಿರೋ ಹುಳಿನ ಹಾಕ್ಕೊಳ್ಳೋಣ. ಹುಣಸೆಹಣ್ಣು, ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಿಲ್ಲ, ಸ್ವಲ್ಪ. ಖಾರ ನಾವು ಮುಂಚೆನೆ ಹಾಕಿದ್ವಿ ಹಸಿಮೆಣಸಿನ್ಕಾಯಿ, ಇವಾಗಿದ್ದು
ಒಣ ಖಾರದ ಪುಡಿ ಇದು. ನಿಮಗೆ ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ, ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಕೂಡ ಹಾಕ್ಕೋಬೋದು. ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ, ಮುಂಚೆ ನಾನು ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಇದು ಜೀರಿಗೆ ಮತ್ತು ಧನಿಯಾ ಎರಡು ಕೂಡಿಸಿ ನಾನು ಮಿಕ್ಸಿ ಮಾಡಿಟ್ಟಿರೋದು ಇದು ಪುಡಿನ. ಇವಾಗ ದಾಲ್ಚಿನ್ನಿ ಪೌಡ್ರ್ ಹಾಕ್ತಾ ಇದ್ದೀನಿ, ಇದು ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಮುಚ್ಚಿಟ್ಕೊಂಬಿಡೋಣ. ಇದು ಇಲ್ಲಾಂದ್ರೂ ಒಂದು 15 ನಿಮಿಷ ಕುದಿಬೇಕು, ಮತ್ತು ನೀವು ಮಧ್ಯೆ ಮಧ್ಯೆ ತಿರುತ್ತಾ ಇರಬೇಕು ಇದನ್ನು ಮುಚ್ಚಿಡ್ತೀವಲ್ಲ ಆವಾಗ ಬಂದು ಮಧ್ಯೆ ಮಧ್ಯೆ ಈ ಥರ ತಿರುತ್ತಾ ಇರಬೇಕು ಇದನ್ನು, ಅಂದರೆ ಇದರಲ್ಲಿ ಇರೋ ನೀರಿನ ಅಂಶ ಕಡಿಮೆ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು. ಮತ್ತೆ ಮಾಡೋದು ಮತ್ತೆ ಮುಚ್ಚಿಡೋದು ಹೀಗೆಲ್ಲ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದನ್ನು ರೆಡಿ ಆಗಿದೆ. ನಾನು ಇದ್ರ ಮಧ್ಯೆ ಮಧ್ಯೆ ಒಂದು 2 ಸಲ ತಿರುವಿದ್ದೆ, ನಿಮ್ಮ ಮುಂಚೆನೇ ನಾನು ಹೇಳಿದ್ದೆ ತಿರುವಬೇಕು ಅಂತ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ತಿರ್ಕೊಂಬಿಡೋಣ. ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತೀನಿ. ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಸ್ಟೌನ ಆಫ್ ಮಾಡ್ಕೊಂಬಿಡೋಣ. ನಾವು ಹಾಕಿರೋದು ಇದು ಬ್ಲ್ಯಾಕ್ ಸಾಲ್ಟ್ ಏನಿದೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ಎಲ್ಲಾದರೂ ಉಳ್ಕೊಂಡು ಅಂದರೆ ಉಪ್ಪು ಜಾಸ್ತಿ ಅನಿಸ್ಬಿಡುತ್ತೆ, ಅದಕ್ಕೋಸ್ಕರ ಸರಿಯಾಗಿ ತಿರ್ಕೋಬೇಕು ಇದನ್ನು. ಇವಾಗ ಕಂಪ್ಲೀಟ್ ಆಗಿದೆ, ನಾನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮನೆಯಲ್ಲೇ ರಗಡ ಮಾಡಿರೋದು, ಹೊರಗಡೆ ಆದರೆ ನಮಗೆ ಅವರೆಲ್ಲ ಮಸಾಲ ಎಲ್ಲ ಹಾಕಿರ್ತಾರೆ, ತುಂಬ ಜನರಿಗೆ ಇದು ಮಸಾಲನ ಆಗಿ ಬರೋದಿಲ್ಲ ಅಂಥವರು ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿನ್ಬೋದು. ಖರ್ಚು ಕೂಡ ಕಡಿಮೆ ಇರುತ್ತೆ, ರುಚಿಯಾಗಿ ಕೂಡ ಇರುತ್ತೆ ಇದನ್ನು. ಮತ್ತು ಇದಕ್ಕೆ ಚಾಟ್ ಮಸಾಲ ಮತ್ತು ಗರಂ ಮಸಾಲ ಕೂಡ ಹಾಕ್ತಾರೆ ಅವರು, ನಾನು ಅವು ಯಾವುದನ್ನು ಹಾಕಿಲ್ಲ. ಯಾಕಂದರೆ ಮನೆಯದಂದರೆ ಮನೆ ಥರನೇ ಇರಬೇಕು, ರುಚಿ ಕೂಡ ಹೊರಗಡೆ ಹೇಗಿರುತ್ತೆ ಅದೇ ಥರ ಬಂದಿದೆ. ಇವಾಗ ನಾನು ಗಾರ್ನಿಶಿಂಗ್ಗೋಸ್ಕರ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ತಿನ್ನಲು ಸಿದ್ಧವಾಗಿದೆ. ಫ್ರೆಂಡ್ಸ್, ಇದು ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿದ್ರಂತೂ ತುಂಬ ಚೆನ್ನಾಗಾಗಿದೆ. ಸೂಪರ್ ಆಗಿದೆ ಫ್ರೆಂಡ್ಸ್, ನೀವೊಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ತುಂಬ ತುಂಬ ಚೆನ್ನಾಗಾಗಿದೆ, ತುಂಬ ಸಿಂಪಲಾಗಿ ಕೂಡ ಇದೆ, ಯಾವುದೇ ಥರ ಹೊರಗಡೆ ಮಸಾಲ ಹಾಕಿಲ್ಲ ಇದರಲ್ಲಿ. ನಾನು ಮನೆಯಲ್ಲೇ ಮಾಡಿರೋ ಮಸಾಲ ಹಾಕಿದ್ದೀನಿ, ತುಂಬ ಸಿಂಪಲಾಗಿದೆ. ಮತ್ತು ಆ್ಯಸಿಡಿಟಿ ಅದು ಇದ್ದವರೆಲ್ಲ ಆರಾಮಾಗಿ ತಿನ್ಬೋದು, ಏನೂ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದೆ. ನಾನು ಪಾನಿಪುರಿ ಕೂಡ ಇದಕ್ಕೆ ಹಾಕಿಲ್ಲ, ಅದು ಕೂಡ ಹಾಕ್ತಾರೆ ಹೊರಗಡೆ, ನಾನು ಹಾಕಿಲ್ಲ. ಯಾಕಂದರೆ ಮನೆಯಲ್ಲಿ ಮಾಡಿದ್ದು ಅಂದರೆ ಮನೆಯಲ್ಲಿ ಮಾಡಿರೋ ಥರನೇ ಇರಬೇಕು, ಟೇಸ್ಟ್ ಹೊರಗಡೆ ಥರ ಇರಬೇಕು. ಮತ್ತು ಇದನ್ನು ಚಿಕ್ಕ ಮಕ್ಕಳು ಮತ್ತು ಅಮ್ಮ ಅಜ್ಜಿ ಏಜ್ ಆದವರು ಕೂಡ ಆರಾಮಾಗಿ ತಿನ್ಬೋದು, ಅವ್ರಿಗೆ ಕೂಡ ಯಾವುದೂ ತೊಂದರೆ ಆಗೋದಿಲ್ಲ, ಎಲ್ಲ ಹೋಮ್ ಮೇಡ್ ಆಗಿದೆ ಇದರಲ್ಲಿ, ಹೊರಗಡೆ ತಂದಿರೋದು ಏನು ಹಾಕಿಲ್ಲ. ನೀವು ಆರಾಮಾಗಿ ಆಮೇಲೆ ಗೆಸ್ಟ್ ಕೂಡ ಬಂದಾಗ ನೀವು ಮಾಡ್ಕೋಬೋದು, ಖರ್ಚು ಕೂಡ ಆಗೋದಿಲ್ಲ. ಒಂದು ಬಟಾಣಿ ಆಲೂಗಡ್ಡೆ ಎರಡಿದ್ದರೆ ಸಾಕು, ಮನೆಯಲ್ಲಿ ಆರಾಮಾಗಿ ನೀವು ಮಾಡ್ಕೋಬೋದು. ತುಂಬ ರುಚಿ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್, ನೀವು ಮಿಸ್ ಮಾಡದೆ ಮಾಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ, ಎಲ್ಲರಿಗೂ ನಮಸ್ಕಾರ.